ಶಾಲೆಗಳ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಇದಕ್ಕೆ ಪೋಷಕರು ಈಗಾಗಲೇ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಿನ ಸ್ಥಿತಿ ಹೇಗಿದೆ? ಯಾಕಂದ್ರೆ ಅಲ್ಲಿನ ಪೋಷಕರು ಪ್ರತಿಭಟನೆಗೆ ಇಳಿದಿದ್ರು. ಪ್ರೀ ನರ್ಸರಿ, UKG, LKG ಅಂಡ್ 6 & 7 ಈ ಕ್ಲಾಸ್ಗಳ ಆರಂಭ ಆಗಬೇಕು ಅನ್ನೋದು ಅವರ ಹಠ ಆಗಿತ್ತು. ಈಗ ಹೇಗಿದೆ ಅಲ್ಲಿನ ಸ್ಥಿತಿ? ಭವನ, ಇನ್ನೂ ಶಾಲೆಯ ಮುಂಭಾಗದಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿರುವಂತಹದ್ದು. ಅಂದ್ರೆ ಪೋಷಕರು ಶಾಲಾ ಆಡಳಿತ ಮಂಡಳಿ ಬರಬೇಕು, ಹೊರಗಡೆ ಬರಬೇಕು, ಅಥವಾ ನಮ್ಮನ್ನ ಅಂದ್ರೆ ಪೋಷಕರನ್ನ ಒಳಗಡೆ ಬಿಟ್ಟು ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮಾತಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ರೆ, ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ಶಿಕ್ಷಣ ಸಚಿವರನ್ನ ಭೇಟಿಯಾಗಲಿಕ್ಕೆ ಅಂದ್ರೆ ದೂರವಾಣಿ ಮೂಲಕ ಅವರನ್ನ ಸಂಪರ್ಕ ಮಾಡಿ ಅಂದ್ರೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಶಾಲಾ ಆಡಳಿತ ಮಂಡಳಿ ಕೂಡ ಇಂದ 1ರಿಂದ 5ನೇ ತರಗತಿವರೆಗೆ ಇವತ್ತು ತರಗತಿನ ಆರಂಭ ಆಗಿದೆ. ಮತ್ತೆ ಬುಧವಾರದಿಂದ LKG UKG ಫ್ರೀ ನರ್ಸರಿಯನ್ನು ಓಪನ್ ಮಾಡ್ತೇವೆ ಮತ್ತು 6-7ರ ತರಗತಿಯನ್ನು ಓಪನ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ ಅನ್ನುವಂಥ ಒಂದು ಸಂದೇಶಗಳನ್ನು ರವಾನೆ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಆಟವನ್ನು ಹಿಡಿದು ಅಂದರೆ ಬೇಡಿಕೆಯನ್ನು ಇಟ್ಕೊಂಡು ಪೋಷಕರು ಇನ್ನೂ ಕೂಡ ಪ್ರತಿಭಟನೆ ಮುಂದುವರಿಸಿರುವಂಥದ್ದು. ಅಂದರೆ ಶಾಲಾ ಆವರಣದಲ್ಲಿ ಏನೋ ದೃಶ್ಯಾವಳಿಗಳನ್ನು ನೋಡ್ಬೋದು. ಅಂದರೆ ಇನ್ನೂ ಪೋಷಕರು ಇಲ್ಲೇ ಇದ್ದಾರೆ. ನಮಗೆ ಈ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿರ್ಧಾರ ಬೇಕು. ಅಂದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಹಿಂಗೆ 1/2 ವರ್ಷಕ್ಕೆ ಶಿಕ್ಷಣವನ್ನು ನಿಲ್ಲಿಸಿದರೆ ಯಾವ ರೀತಿಯಾದಂಥ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಜೊತೆಗೆ ಬಿ ಒ ಬಸವರಾಜ್ ಗೌಡ ಅವರಿಗೂ ಕೂಡ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಬೇಕಂತ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಇದೀಗ ಬಸವರಾಜ್ ಗೌಡ ಅವರು ಕೂಡ ಒಳಗಡೆ ಬಂದು ಹೋಗಿದ್ದಾರೆ. ಅಂದರೆ ಹೋಗುವ ಮುನ್ನ ಮಾಧ್ಯಮಗಳಿಗೆ ಅಂದರೆ ಈ ಶಾಲೆ ಕನ್ನಡ ಮಾಧ್ಯಮಕ್ಕೆ 1ರಿಂದ 5ಕ್ಕೆ ಮಾತ್ರ ಪರ್ಮಿಷನ್ ತೆಗೆದುಕೊಂಡು LKG UKG ಫ್ರೀ ನರ್ಸರಿ ಜೊತೆಗೆ 6-7 ತರಗತಿಯನ್ನು ನಡೆಸ್ತಾ ಇದೆ ಅಂತ ಮಾಹಿತಿ ಇದೆ. ಆ ಸಂಬಂಧಪಟ್ಟಂತೆ ನಾವು ಮಾತುಕತೆ ನಡೆಸಿ ತದನಂತರ ಬಂದು ನಿಮ್ಮ ಜೊತೆ ಮಾತಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನೂ ಗೊಂದಲದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಕೆಲ ಪೋಷಕರನ್ನ ನಾವು ಮಾತಾಡ್ಸೋಣ. ಈಗ ಅಂದ್ರೆ ಯಾವ ಇಲಾಖೆಯಿಂದ ಯಾವ ರೀತಿ ಒಂದು ಭರವಸೆ ಸಿಕ್ಕಿದೆ ಅನ್ನುವಂಥದ್ದು. ಸರ್, ಈವರೆಗೆ ಅಂದ್ರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ರಿ, ಸಚಿವರ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟ್ರಿ, ಈಗ ಯಾವ ರೀತಿಯಾದ ಭರವಸೆಗಳು ನಿಮಗೆ ಸಿಕ್ಕಿರುವಂಥದ್ದು? ಭರವಸೆಗಳಂದ್ರೆ ಇವಾಗ ಎಜುಕೇಶನ್ ಮಿನಿಸ್ಟರ್ ಅವರು ಲೆಟರ್ ಕಳಿಸಿದಾರಂತೆ ಸೆಕ್ರೆಟರಿಯೇಟ್ಗೆ, ಈ ಥರ ಸ್ಪೆಷಲ್ ಪರ್ಮಿಷನ್ ಕೊಡಿ ಈ ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಅಂತ. ಅದು ಲೆಟ್ರು ಕಮಿಷನರ್ ಬಂದಿದ್ದ ತಕ್ಷಣ ನಮಗೆ ಕಾಪಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಬಂದ ಮೇಲೆ ನಾವು ಇವರು ಸ್ಕೂಲಿಂದ ಕೆಲವು ಡಾಕ್ಯುಮೆಂಟ್ಸ್ ಕೇಳಿದರೆ, ಡಾಕ್ಯುಮೆಂಟ್ಸ್ನ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ತೊಗೊಂಡು ಹೋಗಿದ್ದಾರೆ. ಅದು ತೊಗೊಂಡೋಗ್ಬಿಟ್ಟು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಇವತ್ತಿಂದ ಫೈಲ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಮೋಸ್ಟ್ಲಿ ಬೈ ಎಂಡ್ ಆಫ್ ದಿ ಡೇ, ಟುಮಾರೋ ಎಂಡ್ ಆಫ್ ದಿ ಡೇ ಅಷ್ಟೊಳಗಡೆ ನಾವು ಪರ್ಮಿಷನ್ ವೆಡ್ನಸ್ಡೇಯಿಂದ ಸ್ಕೂಲ್ಸ್ ಆ್ಯಸ್ ಪರ್ LKG ನರ್ಸರಿ ಟು 7th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡೋಕ್ಕೆ ಪರ್ಮಿಷನ್ ಓನ್ಲಿ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಕೊಡ್ತೀವಿ ಅಂತ. ಈ ವರ್ಷದ ಶೈಕ್ಷಣಿಕ ವರ್ಷ ಕಂಪ್ಲೀಟ್ ಆಗುತ್ತೆ ಅನ್ನೋದು ಭರವಸೆ ಸಿಕ್ಕಿದೆ? ಸಿಕ್ಕಿದೆ. ಇದಿಷ್ಟು ಭವನ ಅಂದ್ರೆ ಪೋಷಕರು ಹೇಳುವ ಮಾತು. ಅಂದ್ರೆ ಏನ್ ಪ್ರತಿಭಟನೆ ನಡೀತಾ ಇದೆ ಈ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಒಂದ್ ಕಡೆ ಗಮನಿಸಿ ಈ ವರ್ಷಕ್ಕೆ ಅಂದ್ರೆ ಶೈಕ್ಷಣಿಕ ವರ್ಷವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಲಿಕ್ಕೆ ಒಂದು ಕ್ರಮವನ್ನ ಮೊದಲ ಹಂತಕ್ಕೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿರುವಂತಹದ್ದು. ಅಂದ್ರೆ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಆಫೀಸಿಗೆ ಒಂದು ನೋಟಿಸ್ ಅನ್ನ ಕಳಿಸಿದೆ, ಆ ಸಂಬಂಧಪಟ್ಟಂತೆ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರಾಗಲಿ ಅಧಿಕಾರಿಗಳು ಇಂಟರ್ಫಿಯರ್ ಆಗಿ ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಭವನ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.